ಎಸ್ ಪ್ರಜ್ವಲ್ ಬೆಂಟ್ರೈ ಪ್ರಕರಣಕ್ಕೆ ಅನಗತ್ಯವಾಗಿ ಹೇಳಿಕೆಯನ್ನ ಕೊಡಬೇಡಿ ಅಂತ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೆನ್ಡ್ರೈವ್ ಪ್ರಕರಣದಲ್ಲಿ ಅನಗತ್ಯವಾಗಿ ಪ್ರತಿಕ್ರಿಯೆಯನ್ನ ಕೊಡಬೇಡಿ, ಮಾತೇನಾದರೂ ಹೆಚ್ಚಾದರೆ ಇಡೀ ಪ್ರಕರಣದ ದಿಕ್ಕೆ ತಪ್ಪಿ ಹೋಗಬಹುದು, ಹಾಗಾಗಿ ಪ್ರತಿಕ್ರಿಯೆಯನ್ನ ಕೊಡುವಾಗ ಎಚ್ಚರಿಕೆಯನ್ನ ವಹಿಸಿ ಅಂತ ಸಿದ್ದರಾಮಯ್ಯ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಸೊ ಈಗಾಗಲೇ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಬೇರೆ ಬೇರೆ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಎಸ್ ಐ ಟಿ ಅಧಿಕಾರಿಗಳು ನಾನಾ ಆಯಾಮಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು ಬಂಧಿಸುವುದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ನಾಟ್ ಓನ್ಲಿ ಎಸ್ ಐ ಟಿ, ಸಿಬಿಐ, ಸಿಐಡಿ ಎಲ್ಲರೂ ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇತ್ತ ರಾಜ್ಯದಲ್ಲಿ ಸಚಿವರು ಶಾಸಕರು ಹೇಳಿಕೆಯನ್ನು ಕೊಡ್ತಾ ಇರುವುದರಿಂದ ಎಲ್ಲೊಂದು ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು. ಹಾಗಾಗಿಯೇ ಯಾರೂ ಕೂಡ ಸುಮ್ಮನೆ ಅನಗತ್ಯವಾಗಿ ಹೇಳಿಕೆಯನ್ನು ನೀಡಬೇಡಿ ಅಂತ ಮುಖ್ಯವಾಗಿ ಸಚಿವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಪೆನ್ಡ್ರೈವ್ ಪ್ರಕರಣದಲ್ಲಿ ಯಾರೂ ಕೂಡ ಸುಮ್ಮನೆ ಈಗ ಏನಾದರೂ ಕೇಳಿದ್ರು ಅಥವಾ ಬಿಜೆಪಿಯವರು ಅಥವಾ ಜೆ ಡಿ ಎಸ್ನವರು ಏನಾದರೂ ಹೇಳಿಕೆಯನ್ನು ಕೊಟ್ಟರು, ಅದಕ್ಕೆ ನೀವು ಮಾತಿನ ಬರದಲ್ಲಿ ಏನೋ ಒಂದು ಟಾನ್ ಕೊಡೋಕೆ ಹೋಗಿ ಅದು ಏನೋ ಬೇರೆ ರೂಪವನ್ನು ಪಡ್ಕೊಳ್ಳೋದು ಬೇಡ, ಮಾತೇನಾದರೂ ಹೆಚ್ಚಾದರೆ ಇಡೀ ಪ್ರಕರಣದ ದಿಕ್ಕೇ ತಪ್ಪಿ ಹೋಗುತ್ತೆ, ಹಾಗಾಗಿ ಈ ಪ್ರಕರಣ ಸುಗಮವಾಗಿ ಸಾಗಬೇಕು, ಪ್ರಜ್ವಲ್ ರೇವಣ್ಣನವರನ್ನು ರಾಜ್ಯಕ್ಕೆ ಕರೆತರಿಸುವಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಶತ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆ ಪ್ರಯತ್ನಕ್ಕೆ ಯಾರೂ ಕೂಡ ನೀರನ್ನು ಎಚ್ಚಬೇಡಿ ಅನ್ನುವಂಥ ನಿಟ್ಟಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಗಂಭೀರವಾಗಿ ಪರಿಗಣಿಸಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇಬ್ಬರೂ ಕೂಡ ಸಚಿವರಿಗೆ ಸಂದೇಶವನ್ನು ರವಾನೆ ಮಾಡಿರುವಂತದ್ದು. ಸೊ ಪ್ರಜ್ವಲ್ ರೇವಣ್ಣ ದೇಶ ತೊರೆದು ಈಗಾಗಲೇ ಬರೋಬ್ಬರಿ 25 ದಿನಗಳು ಕಳೀತಾ ಬಂತು. ರಾಜ್ಯ ಸರ್ಕಾರದ ಮೇಲೆ ಟೀಕಾ ಪ್ರಹಾರವೂ ಕೂಡ ಹೆಚ್ಚಾಗ್ತಾ ಇದೆ. ಬಿಜೆಪಿ ಜೆ ಡಿ ಎಸ್ ಒಂದಾಗಿ ರಾಜ್ಯ ಸರ್ಕಾರದಲ್ಲಿ, ಅದರಲ್ಲೂ ಮುಖ್ಯವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರೇ ಈ ಪೆನ್ಡ್ರೈವ್ನ ರುವಾರಿ ಅಂತ ಒಂದು ಆರೋಪವನ್ನು ಮಾಡ್ತಾ ಇರೋದು ಕೂಡ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ತಂದಿದೆ. ಎಂಎಲ್ಸಿ ಸ್ಥಾನಗಳ